ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಅಮೆಝಾನ್ ಪೇನಲ್ಲಿ ಅಮೆಝಾನ್ ಗಿಫ್ಟ್ ಕಾರ್ಡ್ನ ಅಮೆಝಾನ್ ಪೇ ಬ್ಯಾಲೆನ್ಸ್ನಲ್ಲಿ ಯಾವ ರೀತಿ ನಾವು ಆ್ಯಡ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಅಮೆಝಾನ್ ಪೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ ಅಮೆಝಾನ್ ಆ್ಯಪ್ನ ಯಾವ ರೀತಿ ನಾವು ಇಲ್ಲಿ ಮೊದಲು ಎಸ್ ಎಮ್ ಎಸ್ನಲ್ಲಿ ಹೋಗಿಬಿಟ್ಟು ನಮ್ಮ ಒಂದು ಗಿಫ್ಟ್ ಕಾರ್ಡ್ ಕೋಡ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಾನು ಮೊದಲು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಈ ಒಂದು ಗಿಫ್ಟ್ ಕಾರ್ಡ್ನ ನಾನು ಒಂದು ವೆಬ್ಸೈಟ್ನಿಂದ ತೊಗೊಂಡಿದ್ದೆ ಇಲ್ಲಿ ನೋಡಿ ರಿವಾರ್ಡ್ಸ್ ರೂಪದಲ್ಲಿ ಬಂದಿತ್ತು ನನಗೆ ಆ ಒಂದು ಗಿಫ್ಟ್ ಕಾರ್ಡ್ ಕೋಡ್ ಇಲ್ಲಿ ನೋಡ್ಬೋದು ಈ ಮೆಸೇಜ್ನಲ್ಲಿ ಈ ರೀತಿ ಗಿಫ್ಟ್ ಕಾರ್ಡ್ ಕೋಡ್ ಅಂತ ಇರುತ್ತೆ ಇಲ್ಲಿ ಮೂರರಿಂದ ನಾಲ್ಕು ವರ್ಡ್ಗಳು ಇರುತ್ತೆ ಅದರಲ್ಲಿ ಬೇರೆ ಬೇರೆ ಒಂಥರ ಕೋಡ್ ಟೈಪ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಈ ಒಂದು ಈ ನಾಲ್ಕು ಲೆಟ್ರ್ ನಂತರದಲ್ಲಿ ಇಲ್ಲಿಂದ ಇಲ್ಲೆಲ್ಲ ಈ ಈ ರೀತಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ಗಿಫ್ಟ್ ಕಾರ್ಡ್ ಕೂಡ ಈ ರೀತಿ ಬರುತ್ತೆ ನಡುಗಡೆ ಕೆಳಗಡೆ ಒಂದು ಈ ರೀತಿ ಡ್ಯಾಶ್ ಟೈಪ್ ಇರುತ್ತೆ ಈ ಈ ರೀತಿ ಈ ಕೋಡನ್ನ ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ ಅಥವಾ ಬರೆದು ಇಟ್ಕೋಬೇಕಾಗುತ್ತೆ ಇದೇ ಕೋಡನ್ನ ನಾವು ಅಮೆಝಾನ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನಾವು ರೆಡಿ ಮಾಡಿಬಿಟ್ಟು ಅಮೆಝಾನ್ ಪೇ ಬ್ಯಾಲೆನ್ಸ್ನಲ್ಲಿ ಆ್ಯಡ್ ಮಾಡ್ಕೋಬಹುದು ಮೊದಲು ಅಮೆಝಾನ್ ಆ್ಯಪ್ನ ಓಪನ್ ಮಾಡ್ತೀನಿ ಅಮೆಝಾನ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಮೆಝಾನ್ ಪೇನಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಅಮೆಝಾನ ಓಪನ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಅಮೆಝಾನ್ನಲ್ಲಿ ಅಮೆಝಾನ್ ಪೇ ಅಂತ ಇಲ್ಲಿದೆ ನೋಡಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಮೆಝಾನ್ ಪೇನಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅಮೆಝಾನ್ ಪೇನ ನೀವು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಇಲ್ಲಿದೆ ನೋಡಿ ಮೊದಲು ಬ್ಯಾಲೆನ್ಸ್ ತೋರಿಸ್ತೀನಿ ಎರಡು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಇದೆ ಈ ಒಂದು ಬ್ಯಾಲೆನ್ಸ್ ಇದೇ ಬ್ಯಾಲೆನ್ಸ್ಗೆ ನಾನು ಹೊಸ ಗಿಫ್ಟ್ ಕಾರ್ಡ್ನ ಆ್ಯಡ್ ಮಾಡಿಬಿಡ್ತೀನಿ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೊದಲು ಗಿಫ್ಟ್ ಕಾರ್ಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ್ಮೇಲೆ ಗಿಫ್ಟ್ ಕಾರ್ಡ್ ಕೋಡನ್ನು ನಾವು ಏನು ಕಾಪಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕೆಳಗಡೆ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಗಿಫ್ಟ್ ಕಾರ್ಡ್ ಅಂತ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಗಿಫ್ಟ್ ಕಾರ್ಡ್ ಕೋಡ್ ಅಂತ ಇದೆ ಗಿಫ್ಟ್ ಕಾರ್ಡ್ ಕೋಡನ್ನ ಇಲ್ಲಿ ನೋಡಿ ಬ್ಯಾಲೆನ್ಸ್ ಕೂಡ ತೋರಿಸ್ತಾ ಇದೆ ಅವೈಲೇಬಲ್ ಗಿಫ್ಟ್ ಕಾರ್ಡ್ ಬ್ಯಾಲೆನ್ಸ್ ಇಲ್ಲಿ ನಂತರದಲ್ಲಿ ಗಿಫ್ಟ್ ಕಾರ್ಡ್ ಕೋಡ್ನಲ್ಲಿ ನಾವು ನಮ್ಮ ಗಿಫ್ಟ್ ಕಾರ್ಡ್ನ ಆ್ಯಡ್ ಮಾಡ್ಕೋಬೇಕು ನಾನು ಏನು ಕಾಪಿ ಮಾಡಿದ್ದೀನಿ ಅದೇ ಕಾರ್ಡ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿದೆ ನೋಡಿ ಈ ರೀತಿ ಒಂದು ಗಿಫ್ಟ್ ಕಾರ್ಡ್ ಕೋಡ್ ಬರುತ್ತೆ ಇಲ್ಲಿ ನೋಡಿ ಇದು ಈ ರೀತಿ ಇಷ್ಟು ಈ ಸಂಪೂರ್ಣ ಆದಂಥ ಕೋಡನ್ನ ಇಲ್ಲಿ ಹಾಕಬೇಕಾಗುತ್ತೆ ಮಧ್ಯದಲ್ಲಿ ಏನು ಡ್ಯಾಶ್ ಇರುತ್ತೆ ಅದನ್ನು ಸಹಿತವಾಗಿ ಹಾಕಬೇಕಾಗುತ್ತೆ ಹಾಕಿದ ಮೇಲೆ ಆ್ಯಡ್ ಗಿಫ್ಟ್ ಕಾರ್ಡ್ ಟು ಬ್ಯಾಲೆನ್ಸ್ ಅಂತ ಇಲ್ಲಿ ಕೆಳಗಡೆ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಮಾಡಿದ ತಕ್ಷಣ ನಮ್ಮ ಒಂದು ಅಮೆಝಾನ್ ಪೇ ಗಿಫ್ಟ್ ಕಾರ್ಡ್ ಅನ್ನೋದು ಅಮೆಝಾನ್ ಪೇ ಬ್ಯಾಲೆನ್ಸ್ನಲ್ಲಿ ಆ್ಯಡ್ ಆಗುತ್ತೆ ಇಲ್ಲಿ ನೋಡಿ ಥ್ಯಾಂಕ್ ಯು ಅಂತ ಬಂತು ಗಿಫ್ಟ್ ಕಾರ್ಡ್ ಆ್ಯಡ ಸಕ್ಸಸ್ಫುಲಿ ಅಂತ ಬಂತು ಮೂರು ನೂರು ರೂಪಾಯಿ ಗಿಫ್ಟ್ ಕಾರ್ಡ್ ಇದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬ್ಯಾಲೆನ್ಸ್ ಇಲ್ಲಿ ಕೆಳಗಡೆ ನೋಡ್ಬೋದು ಮೂರು ಸಾವಿರದ ಒಂದು ನೂರ ಐವತ್ತಾರು ರೂಪಾಯಿ ಆಯಿತು ಈ ರೀತಿ ನಾವು ಒಂದು ಗಿಫ್ಟ್ ಕಾರ್ಡ್ನ ಅಮೆಝಾನ್ ಪೇ ಬ್ಯಾಲೆನ್ಸ್ನಲ್ಲಿ ಆ್ಯಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನೋ ಹೊಸ ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್